हाय फ्रेंड्स, ಈ ವಿಡಿಯೋದಲ್ಲಿ ಪ್ಯಾಕಿಂಗ್ ಡ್ರಿಂಕಿಂಗ್ ವಾಟರ್ ಬಾಟಲ್ ಬಿಸ್ನೆಸ್ ನ ಮಾಡೋದು ಹೇಗೆ, ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗುತ್ತೆ, ಸ್ಟಾಪ್ ರಿಕ್ವೈರ್ಮೆಂಟ್ ಎಷ್ಟು, ರಾ ಮೆಟೀರಿಯಲ್ ಏನು ಬೇಕಾಗುತ್ತೆ, ಪ್ಲಾಂಟ್ ಸೆಟಪ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹಾಗೇ ಒಳ್ಳೆ ಅರ್ನಿಂಗ್ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಆ್ಯಪ್ ನೇಮ್ ಯಾವುದು ಅಂದರೆ ಡ್ಯೂರಾಬೆಟ್ ಅಂತ. ಇದರಲ್ಲಿ ಟೋಟಲ್ ಆಗಿ 150ಕ್ಕಿಂತ ಹೆಚ್ಚಿನ ಗೇಮ್ಸ್ಗಳಿವೆ. ವಾಲಿಬಾಲ್, ಕ್ರಿಕೆಟ್, ಇದೇ ರೀತಿಯಾಗಿ ಹಲವಾರು ಗೇಮ್ಗಳು ಇದರಲ್ಲಿ ನಿಮಗೆ ಸಿಗುತ್ತೆ. ಈ ಗೇಮ್ನ ಆಡಬೇಕಾದ್ರೆ ನೀವು ಎಚ್ಚರಿಕೆಯಿಂದ ಆಡಬೇಕಾಗುತ್ತೆ. ಈ ಆ್ಯಪ್ನ 20,000ಕ್ಕಿಂತ ಹೆಚ್ಚಿನ ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಈಸಿಯಾಗಿ ವಿತ್ಡ್ರಾನ ಸಹ ಮಾಡ್ಬೋದು, ಪೇಟಿಎಮ್, ಫೋನ್ಪೇ, ಈ ರೀತಿಯಾಗಿ ನೀವು ನೆಟ್ ಬ್ಯಾಂಕಿಂಗ್ನ ಸಹ ಮಾಡ್ಕೊಳ್ಬೋದು. ನೀವು ಇದರಲ್ಲಿ ಆಟಾಡಿ ಡಬಲ್ ಸಂಪಾದನೆ ಮಾಡ್ಕೊಳ್ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಬೋದು. ಇದು ಜೆನ್ಯೂನ್ ಆ್ಯಪ್ ಆಗಿದೆ, ಆದರೆ ನೀವು ಎಚ್ಚರಿಕೆಯಿಂದ ಆಡಬೇಕಾಗುತ್ತೆ. ನಿಮಗೆ ಇದರಲ್ಲಿ 24x7 ಕಸ್ಟಮರ್ ಕೇರ್ ಸಪೋರ್ಟ್ ಸಿಗುತ್ತೆ. ಹಾಗೆ ನಾನು ವಾಟ್ಸಪ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಏನೇ ಡೌಟ್ ಇದ್ದರೂ ಕೂಡ ಅವ್ರ ಹತ್ರ ಕೇಳ್ಕೊಳ್ಬೋದು. ಫ್ರೆಂಡ್ಸ್, ನಾನು ಡಿಸ್ಕ್ರಿಪ್ಷನಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ಕೊಟ್ಟಿರ್ತೀನಿ, ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡು ನೀವು ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಕೂಡ ಆಟನ ಆಡಿ ಡಬಲ್ ಸಂಪಾದನೆಯನ್ನು ಈಸಿಯಾಗಿ ಮಾಡ್ಕೊಳ್ಬೋದಾಗಿದೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ 1 ಲೀಟರ್ ಪ್ಯಾಕಿಂಗ್ ಡ್ರಿಂಕಿಂಗ್ ವಾಟರ್ ಬಾಟಲ್ನ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನೋಡೋದಾದರೆ, ಮೊದಲು ಎಂಟಿ ಬಾಟಲ್ಗೆ ಪ್ರೈಸ್ 2.5 ರೂಪಾಯಿ ಆಗುತ್ತೆ. ನೆಕ್ಸ್ಟು ಕ್ಯಾಪ್ಗೆ 32 ಪೈಸೆ, ಲೇಬಲ್ಗೆ 25 ಪೈಸೆ, ವಾಟರ್ ಬಾಟಲ್ ಪ್ಯಾಕಿಂಗ್ ಮಾಡೋದಕ್ಕೆ 37 ಪೈಸೆ, ಪ್ಯಾಕಿಂಗ್ ಟೇಪ್ಗೆ 20 ಪೈಸೆ, ಲೇಬರ್ಸ್ ಖರ್ಚು ಒಂದು ಬಾಟ್ಲಿಗೆ 8 ಪೈಸೆ ಬೀಳುತ್ತೆ. ಇನ್ನು ಮೇಂಟೆನೆನ್ಸ್ ಚಾರ್ಜ್, ಎಲೆಕ್ಟ್ರಿಸಿಟಿ ಅಂತ 50 ಪೈಸೆ ಬೀಳುತ್ತೆ. ಟೋಟಲ್ ನಿಮಗೆ ಒಂದು ಡ್ರಿಂಕಿಂಗ್ ವಾಟರ್ ಬಾಟಲ್ನ ಪ್ಯಾಕ್ ಆಗೋದಕ್ಕೆ ರೌಂಡ್ ಫಿಗರ್ ಆಗಿ 3.70 ರೂಪಾಯಿ ಆಗುತ್ತೆ. ನೀವು 1 ಲೀಟರ್ನ 12 ಬಾಟ್ಲನ್ನ ಹಾಕಿ ಪ್ಯಾಕ್ ಮಾಡಿದ್ರೆ 3.70 ರೂಪಾಯಿ ಇಂಟು 12 ಬಾಟ್ಲು 44.40 ರೂಪಾಯಿ ಖರ್ಚಾಗುತ್ತೆ ಒಂದು ಬಾಕ್ಸ್ಗೆ. ಅದೇ ನೀವು 1/2 ಲೀಟ್ರ್ ಕುಡಿಯೋ ನೀರಿನ ಬಾಟ್ಲನ್ನ ಪ್ಯಾಕ್ ಮಾಡಿದ್ರೆ ಎಂಟಿ ಬಾಟ್ಲಿಗೆ 1.5 ರೂಪಾಯಿ, ಕ್ಯಾಪ್ಗೆ 32 ಪೈಸೆ, ಲೇಬಲ್ಗೆ 25 ಪೈಸೆ, ಬಾಕ್ಸ್ಗೆ 37 ಪೈಸೆ, ಪ್ಯಾಕಿಂಗ್ ಟೇಪ್ಗೆ 25 ಪೈಸೆ. ಒಂದು ಬಾಟ್ಲು ಮಾಡೋದಕ್ಕೆ ಲೇಬರ್ ಖರ್ಚು 8 ಪೈಸೆ ಆಗುತ್ತೆ. ನೆಕ್ಸ್ಟು ಮೇಂಟೆನೆನ್ಸ್ ಚಾರ್ಜು, ಎಲೆಕ್ಟ್ರಿಸಿಟಿ ಅಂತ 32 ಪೈಸೆ ಬೀಳುತ್ತೆ. ಟೋಟಲ್ ರೌಂಡ್ ಫಿಗರ್ ಆಗಿ 3 ರೂಪಾಯಿ ಆಗುತ್ತೆ. ನೀವು 1/2 ಲೀಟ್ರನ್ನ ಒಂದು ವಾಟರ್ ಬಾಟ್ಲನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ 3 ರೂಪಾಯಿ ಆಗುತ್ತೆ. ನೀವು 1/2 ಲೀಟ್ರನ್ನ 24 ಬಾಟ್ಲನ್ನ ಒಂದು ಬಾಕ್ಸ್ನಲ್ಲಿ ಹಾಕಿ ಪ್ಯಾಕ್ ಮಾಡೋದಾದರೆ ಒಟ್ಟು 1/2 ಲೀಟ್ರ್ 24 ಬಾಟ್ಲ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ 70 ರೂಪಾಯಿ ಖರ್ಚಾಗುತ್ತೆ. ಇನ್ನು ಇದರ ಪ್ರಾಫಿಟ್ ನೋಡೋದಾದರೆ, ನಿಮ್ಮ ಕಂಪ್ನಿಯಿಂದ ಹೋಲ್ಸೇಲ್ ಆಗಿ ಡೀಲರ್ಸ್ಗಳಿಗೆ 1 ಲೀಟ್ರನ್ನ ಒಂದು ಬಾಕ್ಸ್ಗೆ 75ರಿಂದ 80 ರೂಪಾಯಿಗೆ ಸೇಲ್ ಮಾಡ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿಗೆ ಕೂಡ ಸೇಲ್ ಮಾಡ್ಬೋದು. ನಿಮ್ಮ ಕಂಪ್ನಿ ಮೂವ್ ಆಗಬೇಕಾದ್ರೆ ಡೀಲರ್ಸ್ಗಳಿಗೆ ಮಾರ್ಜಿನ್ನ ಜಾಸ್ತಿ ಕೊಟ್ಟು ಸೇಲ್ ಮಾಡಬೇಕಾಗುತ್ತೆ. ಹಾಗೆ 1/2 ಲೀಟ್ರನ್ನ ಒಂದು ಬಾಕ್ಸ್ನ ನೀವು 110 ರೂಪಾಯಿಗೆ ಸೇಲ್ ಮಾಡ್ಬೋದು. 1/2 ಲೀಟ್ರ್ ಬಾಕ್ಸ್ನಲ್ಲಿ 24 ಬಾಟಲ್ ಇರುತ್ತೆ, 1 ಲೀಟ್ರ್ ಬಾಕ್ಸ್ನಲ್ಲಿ 12 ಬಾಟಲ್ ಇರುತ್ತೆ. ನೆಕ್ಸ್ಟು ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡೋದಾದರೆ, 1 ಲೀಟರ್ ಒಂದು ಬಾಕ್ಸ್ 75ಕ್ಕೆ ಸೇಲ್ ಮಾಡ್ತೀರಾ, ಅದರಲ್ಲಿ ಪ್ರೊಡಕ್ಷನ್ ಕಾಸ್ಟ್ನ 45 ರೂಪಾಯಿನ ಮೈನಸ್ ಮಾಡಿದ್ರೆ ನಿಮಗೆ ಒಂದು ಬಾಕ್ಸ್ಗೆ 30 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಅದೇ ನೀವು 1/2 ಲೀಟ್ರನ್ನ ಒಂದು ಬಾಕ್ಸ್ನ 110 ರೂಪಾಯಿಗೆ ಸೇಲ್ ಮಾಡಿದ್ರೆ ಇದರಲ್ಲಿ ಪ್ರೊಡಕ್ಷನ್ ಕಾಸ್ಟ್ 70 ರೂಪಾಯಿ ತೆಗೆದ್ರೆ 40 ರೂಪಾಯಿ ನಿಮಗೆ ಒಂದು ಬಾಕ್ಸ್ ಮೇಲೆ ಪ್ರಾಫಿಟ್ ಉಳಿಯುತ್ತೆ. ನೀವೇನಾದರೂ ದಿನಕ್ಕೆ 1 ಲೀಟರ್ನ 250 ಬಾಕ್ಸ್ನ ಸೇಲ್ ಮಾಡಿದ್ರೆ 250 ಬಾಕ್ಸ್ ಇಂಟು 30 ರೂಪಾಯಿ ಪ್ರಾಫಿಟ್, 7,500 ಲಾಭ ಉಳಿಯುತ್ತೆ. ಹಾಗೆ 1/2 ಲೀಟರ್ನ 250 ಬಾಕ್ಸ್ನ ಸೇಲ್ ಮಾಡಿದ್ರೆ 250 ಬಾಕ್ಸ್ ಇಂಟು 40 ರೂಪಾಯಿ 10,000 ರೂಪಾಯಿ ಆಗುತ್ತೆ. ನೀವು ದಿನಕ್ಕೆ 1 ಲೀಟರ್ನ 250 ಬಾಕ್ಸ್, ಹಾಗೆ 1/2 ಲೀಟರ್ನ 250 ಬಾಕ್ಸ್ನ ಸೇಲ್ ಮಾಡಿದ್ರೆ ದಿನಕ್ಕೆ ನೀವು 17,500 ಲಾಭ ಗಳಿಸ್ಬೋದು. ಇನ್ನು ಇದಕ್ಕೆ ಎಷ್ಟು ಜನ ಲೇಬರ್ಸ್ ಬೇಕಾಗುತ್ತೆ ಅಂತ ನೋಡೋದಾದರೆ, ಮಷಿನ್ ಆಪ್ರೇಟರ್ ಒಬ್ಬರಿದ್ದರೆ ಸಾಕಾಗುತ್ತೆ, ಸೇಲ್ಸ್ಮ್ಯಾನ್ ಒಬ್ಬರು ಅಥವಾ ಇಬ್ಬರಿದ್ದರೆ ಸಾಕಾಗುತ್ತೆ, ಮ್ಯಾನೇಜ್ಮೆಂಟ್ಗೆ ಒಬ್ಬರಿದ್ದರೆ ಸಾಕಾಗುತ್ತೆ. ಇನ್ನು ಲೇಬರ್ಸ್ ಬೌಲಿಂಗ್ ಮಷಿನ್ ಹತ್ರ ಇಬ್ಬರು, ಫಿಲ್ಲಿಂಗ್ ಮಷಿನ್ ಹತ್ರ 5 ಜನ ಇದ್ದರೆ ಸಾಕಾಗುತ್ತೆ. ಇನ್ನು ರಾ ಮೆಟೀರಿಯಲ್ಸ್, ಫ್ರೀ ಫಾರ್ಮ್ 28mm ಕ್ಯಾಪ್ಸು, ಪ್ಯಾಕಿಂಗ್ ಬಾಕ್ಸು, ಟೇಪು, ಕಂಪ್ನಿ ಲೇಬಲ್ಸ್ ಬೇಕಾಗುತ್ತೆ. ನೆಕ್ಸ್ಟು ನೀವು ಫ್ರೆಶ್ ಆಗಿ ಡ್ರಿಂಕಿಂಗ್ ವಾಟರ್ ಬಾಟಲ್ ಕಂಪ್ನಿನ ಮಾಡಬೇಕಾದ್ರೆ ಬಿಲ್ಡಿಂಗ್ ಹಾಗೆ ಕನ್ಸ್ಟ್ರಕ್ಷನ್ ಬೋರ್ವೆಲ್ನ ಸೇರಿಸಿ 15 ಲಕ್ಷದಿಂದ 17 ಲಕ್ಷ ಖರ್ಚಾಗುತ್ತೆ. ನೆಕ್ಸ್ಟು ಮಷಿನರಿಗಳನ್ನ ನೋಡೋದಾದರೆ ಬಾಟಲ್ ಬ್ಲೋಯಿಂಗ್ ಮಷಿನ್ ಬೇಕಾಗುತ್ತೆ, ಇದು 7.5 ಲಕ್ಷದಿಂದ ಶುರುವಾಗುತ್ತೆ, ಇದು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ನೆಕ್ಸ್ಟು ಬಾಟಲ್ ಫಿಲ್ಲಿಂಗ್ ಮಷಿನ್ ಬೇಕಾಗುತ್ತೆ, ಇದು ಕೂಡ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ, ಇದು ಕೂಡ 5 ಲಕ್ಷದಿಂದ ಶುರುವಾಗುತ್ತೆ. ನೆಕ್ಸ್ಟು SS304
RO UV ಆಜನೇಟರ್ಗೆ 2.5 ಲಕ್ಷ ಆಗುತ್ತೆ. ನೆಕ್ಸ್ಟು SS304 ಪೈಪ್ ಲೈನ್ಸ್ ಫಿಟ್ಟಿಂಗ್ಗೆ 50,000 ಆಗುತ್ತೆ. ನೆಕ್ಸ್ಟು ಬ್ಯಾಚ್ ಕೋಡು MRP ಪ್ರಿಂಟಿಂಗ್ಗೆ 1.5 ಲಕ್ಷ ಖರ್ಚಾಗುತ್ತೆ. ನೆಕ್ಸ್ಟು ರಾ ಮೆಟೀರಿಯಲ್ಸ್ಗೆ 2.5 ಲಕ್ಷ ಖರ್ಚಾಗುತ್ತೆ. ನೆಕ್ಸ್ಟು ಲ್ಯಾಬ್ ಎಕ್ವಿಪ್ಮೆಂಟ್ ಮತ್ತು ಕೆಮಿಕಲ್ಸ್ಗೆ 2 ಲಕ್ಷ. BTS ಫೀಸು 1,25,000. ವಾಟ್ರ್ ಸ್ಯಾಂಪಲ್ ಟೆಸ್ಟಿಂಗ್ ಚಾರ್ಜು 80,000. ಲೋಡಿಂಗ್ ವೆಹಿಕಲ್ಸ್ ಪೇಮೆಂಟು 45,000-50,000 ಆಗುತ್ತೆ. ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ಗೆ 7,000. ಶ್ರಿಂಕ್ ಲೇಬಲ್ ಸಿಲಿಂಡರ್ ಚಾರ್ಜಸ್ಸು 30,000 ಆಗುತ್ತೆ. ಇನ್ನು ರಾ ಮೆಟೀರಿಯಲ್ಸ್ ಆದ ಕ್ಯಾಪ್ಸು, ಲೇಬಲ್, ಬಾಕ್ಸ್, ಬಾಟಲ್ ಹಾಗೆ ಟೇಪ್ ಅಂತ 5 ಲಕ್ಷ ಆಗುತ್ತೆ. ಇದು ನೀವು ಎಷ್ಟು ಬೇಕೋ ಅಷ್ಟನ್ನು ತರಿಸ್ಕೊಳ್ಬೋದು. ನೆಕ್ಸ್ಟು ಟೋಟಲ್ ಆಗಿ ನಿಮಗೆ 40 ಲಕ್ಷದಿಂದ 70 ಲಕ್ಷದವರೆಗೆ ಬಂಡವಾಳ ಬೇಕಾಗುತ್ತೆ. ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮಷಿನ್ಗಳಲ್ಲಿ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ನೋಡೋದಾದರೆ BIS ಸರ್ಟಿಫಿಕೇಟ್, FSSAI ಲೈಸೆನ್ಸ್, ಪೊಲ್ಯೂಷನ್ ಬೋರ್ಡಿಂಗ್ ಸರ್ಟಿಫಿಕೇಟ್, ನೀವು ನಗರ ಪಂಚಾಯಿತಿ ಹತ್ರ ಮಾಡ್ತಾಯಿದ್ರೆ ನಗರ ಪಂಚಾಯಿತಿ ಪರ್ಮಿಷನ್ ಅಥವಾ ಗ್ರಾಮ ಪಂಚಾಯಿತಿ ಪರ್ಮಿಷನ್ ಬೇಕಾಗುತ್ತೆ. ನೀವು ಎಲ್ಲಿ ಸ್ಟಾರ್ಟ್ ಮಾಡ್ತೀರೋ ಅಲ್ಲಿಯ ಲೋಕಲ್ ಡಿಪಾರ್ಟ್ಮೆಂಟ್ನ ಪರ್ಮಿಷನ್ ಬೇಕಾಗುತ್ತೆ. ಹಾಗೆ ಎಲೆಕ್ಟ್ರಿಸಿಟಿ 20 kV ವ್ಯಾಟ್ಸ್ ಬೇಕಾಗುತ್ತೆ. ಇದೆಲ್ಲ ಇದ್ದರೆ ನೀವು ಈ ಬಿಸ್ನೆಸ್ನ ಮಾಡ್ಬೋದು. ಇನ್ನು ಮಾರ್ಕೆಟಿಂಗ್ನ ನೀವು ಡಿಸ್ಟ್ರಿಬ್ಯೂಟರ್ಗಳನ್ನ ಇಟ್ಟು ಹಾಗೆ ಅಥವಾ ನೀವು ಲೇಬರ್ಸ್ಗಳನ್ನ ಇಟ್ಟು ಲೋಕಲ್ಲಾಗಿ ಮಾರ್ಕೆಟಿಂಗ್ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭನ ಗಳಿಸ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಇಂಥದ್ದೇ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.